ಗುಡ್ ಈವ್ನಿಂಗ್ ಎವ್ರಿವನ್. ಈಗ ಟೈಮ್ ಬಂದು 6 o'clock ಆಗಿದೆ ಎಕ್ಸಾಕ್ಟ್ಲಿ. ಆ್ಯಂಡ್ ಈಗ ಇವತ್ತು ಮಂಡೇ. ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ನಾನು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಬಿಕಾಸ್ ಆಲ್ಮೋಸ್ಟ್ 2 ವೀಕ್ಸಿಂದ ಬರೀ ಕೆಲಸ ಓಡಾಟ ಹೀಗೆ ಇದ್ದಿದ್ದರಿಂದ ರೆಸ್ಟ್ ತೊಗೊಳ್ಬೇಕು ಅಂತ ಅನಿಸಿದ್ರು ತೊಗೊಳಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಲ್ವಾ, ಕ್ಲೀನಿಂಗ್ ಕೆಲಸ, ಹಬ್ಬದ ಕೆಲಸ, ಹೀಗೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಎಲ್ಲನೂ. ಅದಕ್ಕೆ ನನಗೆ ರೆಸ್ಟ್ ತೊಗೊಳಕ್ಕೆ ಅಂತಲೇ ಆಗಲಿಲ್ಲ. ಸೊ ಇವತ್ತೇನಾದರೂ ಆಗಲಿ ಬರೀ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ನಾನು ಏನೂ ಕೆಲಸ ಮಾಡಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡೂ ಟೈಮ್ಗೂ ದೋಸೆನೇ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ಚಟ್ನಿ ಮಾಡ್ಕೊಂಡ್ವಿ ಅಷ್ಟೇ. ಸೊ ಅದೇ ನಡೀತು. ಈಗ ರಾತ್ರಿ ಡಿನ್ನರ್ಗೆ ಏನಾದರೂ ಮಾಡಬೇಕು, ಅದಕ್ಕೂ ಯೋಚನೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂತ. ಸೊ ನೋಡೋಣ, ಏನಾದರೂ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಈಗ ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಕಸಿನ್ ಬ್ರದರ್ ಇಬ್ಬರೂ ಅಂಗಡಿಗೆ ಹೋಗಿದ್ದಾರೆ ಹಾಲು ತರೋಕ್ಕೆ ಅಂತ. ಖಾಲಿ ಆಗೋಯಿತು ಬೆಳಗ್ಗೆ ತಂದಿದ್ದು, ಅದಕ್ಕೆ ಇವಾಗ ತಂದಿದ್ದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ಗಿವ್ ಅವೇ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಬೆಳಗ್ಗೆ ಹೇಗಿದ್ದರೂ ನನಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು. ಸೊ ಹಾಗಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದೆ. ಬಿಕಾಸ್ ಗಿವ್ ಅವೇ ಗಿಫ್ಟ್ ಬಗ್ಗೆ ಶೇರ್ ಮಾಡಿದಾಗ್ಲಿಂದನೂ ನಾನು ಕಮೆಂಟ್ಸ್ಗೆ ಯಾವುದಕ್ಕೂ ರಿಪ್ಲೈ ಮಾಡೇ ಇಲ್ಲ. ಅದಕ್ಕೆ ನಾನು ಇವತ್ತು ಟೈಮ್ ಇತ್ತು ಅಲ್ವಾ ಹೇಗಿದ್ರೂ ಸರಿ ಆ ಕೆಲಸನಾದರೂ ಫಿನಿಷ್ ಮಾಡೋಣ ಅಂತ ಇಲ್ಲಿ ಇಷ್ಟು ಲಿಸ್ಟನ್ನ ಬರೆದಿದ್ದೀನಿ. ನೀವೇ ನೋಡ್ಬೋದು, ಇನ್ನೂ ಇಲ್ಲಿ ಕೆಳಗಡೆವರೆಗೂ ಇದೆ. ಇಷ್ಟು ಕಮೆಂಟ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ಲಿಸ್ಟನ್ನ ಮಾಡಿ ಕಮೆಂಟ್ಸಲ್ಲಿರೋ ಡೀಟೇಲ್ಸ್ ಎಲ್ಲ ನಾನು ಸೆಗ್ರಿಗೇಟ್ ಮಾಡಿ ಇಲ್ಲಿ ಒಂದೊಂದಾಗಿ ಚಿಟ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಬಿಕಾಸ್ ನಿಮಗೆ ಗೊತ್ತು, ನಾನು ಲಕ್ಕಿ ಡ್ರಾ ಟೈಪೇ ನನ್ನ ಒಂದು ವಿನ್ನರ್ಸ್ನ ಅನೌನ್ಸ್ ಮಾಡೋದು ಅಂತ. ಸೊ ಚಿಟ್ಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬಂಡಲ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಲಕ್ಕಿ ಡ್ರಾ ಮಾಡಬೇಕಷ್ಟೇ, ಅದೊಂದೇ ಬಾಕಿ ಇರೋದು. ಲಕ್ಕಿ ಡ್ರಾ ಮಾಡಿಬಿಟ್ಟು ಇದು ಇನ್ನೂ ಒಂದು ಸಿಝ್ಲಿನ್ 13. ತುಂಬ ಜನ ಇದಕ್ಕೆ ನನಗೆ ಕಮೆಂಟ್ಸ್ ಕಳಿಸಿರೋದು, ಆ ನೇಲ್ ಪಾಲಿಷ್ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇದು ಬ್ಲಫಿನ್ 17 ಅಂತ. ಸೊ ಇದೊಂದು ಶೇಡ್, ಇದಕ್ಕೆ ಅಷ್ಟೊಂದು ಕಮೆಂಟ್ಸ್ ಬರಲಿಲ್ಲ, ಬಟ್ ಸ್ಟಿಲ್ ಕೆಲವರು ಕಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಟ್ರೆಂಡಿಂಗ್ 8 ಅಂತ. ಆ್ಯಂಡ್ ಇನ್ನು ಒಂದು ಇದಕ್ಕೂ ಜಾಸ್ತಿ ಬಂದಿದೆ, ಬೆಲಾ ವಾಸ್ತೆ ಅವ್ರದ್ದು ಡ್ಯೂಮಿ ಶೇಡ್ಗೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ಎಲ್ಲ ಕೆಲಸ ಮುಗಿದಿದೆ, ಇನ್ನು ಲಕ್ಕಿ ಡ್ರಾ ಮಾಡಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಬೇಕಷ್ಟೇ. ಹೇಗಿದ್ರು ಬೆಳಗ್ಗೆಯಿಂದ ನಾನೇನು ಕೆಲಸ ಮಾಡಿಲ್ಲ ಅಲ್ವಾ. ಸರಿ, ಕಮೆಂಟ್ಸಿಗೆ ರಿಪ್ಲೈ ಮಾಡೋಣ, ಹಾಗೆ ಇದನ್ನು ನೋಟ್ ಮಾಡಿಕೊಂಡು ಚಿಟ್ಸ್ ಎಲ್ಲ ರೆಡಿ ಮಾಡಿಟ್ಬಿಡೋಣ. ಆವಾಗ ಬೇಗ ನನಗೆ ಲಕ್ಕಿ ಡ್ರಾ ಮಾಡಿ ವಿನ್ನರ್ನ ಅನೌನ್ಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆಯಿಂದ ಅದನ್ನು ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಈಗಷ್ಟೇ ನಾನು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಸೊ ಅವ್ರ ಹಾಲು ತಂದಿದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಇದರಲ್ಲೂ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಅದರಲ್ಲೂ ಹಾಕ್ತೀನಿ. ಯಾಕಂದರೆ ವ್ಲಾಗ್ ನೋಡದೇ ಇರೋರು ಕಮ್ಯುನಿಟಿ ಪೋಸ್ಟ್ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ವಿನ್ ಆಗಿದ್ದಾರ ಇಲ್ವಾ ಅಂತ. ಹಾಗಾಗಿ ಎರಡರಲ್ಲೂ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಇದೇ ಥರ ಇನ್ನೂ ಒಂದು ಗಿವ್ ಅವೇ ಈ ವೀಕ್ನಲ್ಲಿ ನಡೆಯುತ್ತೆ. ಸೊ ಅದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತು ವ್ಲಾಗ್ಸನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಅಷ್ಟೇ, ನಾನು ಇನ್ಯಾವ ಕ್ವೆಶನ್ಸು ಏನೂ ಕೇಳಲ್ಲ. ನಾನು ತೋರಿಸೋ ಪ್ರಾಡಕ್ಟ್ಸ್ನಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾಗತ್ತೆ ಅಷ್ಟೇ. ಸೊ ಕೆಲವರು, ನಾನಿವತ್ತು ಕಮೆಂಟ್ ಸೆಕ್ಷನ್ ಚೆಕ್ ಮಾಡ್ತಿದ್ದಾಗ ಕೆಲವರು ಜಸ್ಟ್ ಹಾಫ್ ನೇಮ್ ಏನೋ ಹಾಕಿದ್ರು. ಹಾಗೆ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇಲ್ಲಿ ಶೇಡ್ಸ್ ಎಲ್ಲನೂ ಸೇಮ್ ಇದೆ. ಸೊ ಕಂಪ್ಲೀಟ್ ಕೋಡ್ ನೇಮ್ ಎಲ್ಲನೂ ಹಾಕಿದಾಗ ನನಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ. ಹಾಗಾಗಿ ಲಿಂಕನ್ನ ಓಪನ್ ಮಾಡಿ ಪ್ರಾಡಕ್ಟ್ ಕಲರು ಮತ್ತು ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆವಾಗ ನನಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ್ಯಂಡ್ ಲಕ್ಕಿ ಡ್ರಾನಲ್ಲಿ ಅದರ ಬೇಸಿಸ್ ಮೇಲೆ ನಿಮ್ಮ ನೇಮನ್ನು ನಾನು ಸೆಗ್ರಿಗೇಟ್ ಮಾಡೋಕ್ಕಾಗತ್ತೆ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹೇಳಿದ್ದೀನಿ. ಸೊ ಈಗ ಬೇಗ ಹೋಗಿ ನಾನು ಕಾಫಿ ಎಲ್ಲ ಮಾಡಿ ಕುಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಈಗ ನೀವೇ ನೋಡ್ಬೋದು, ನಾನು ಪೇಪರ್ನಲ್ಲಿ ನಿಮಗೆ ಇನ್ನೂ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಯಾರ್ಯಾರು ನೇಮ್ ಬರ್ತಿದ್ದೀನಿ ಅಂತ. ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಟೈಮ್ ಆಲ್ರೆಡಿ ಗೊತ್ತಿಲ್ಲ ಎಷ್ಟೊತ್ತಾಗಿದೆ ಅಂತ.
ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದು ಹರಟೆ ಹೊಡ್ಕೊಂಡು ಕೂತಿದ್ವಿ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ನಾನಂತೂ ಇವತ್ತು ಫುಲ್ ರೆಸ್ಟ್ ತೊಗೊಂಡಿದ್ದೀನಿ. ಏನೂ ಕೆಲಸ ಮಾಡಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಮನೆ ಗುಡಿಸೋದು ಇದೆಲ್ಲ ಮಾಡಿದ್ದೀನಿ. ಇನ್ನೆಲ್ಲ ಒರೆಸಿಲ್ಲ, ಇವತ್ತು ಒರೆಸ್ಬೇಕಾಗಿತ್ತು ಬಟ್ ಒರೆಸಿಲ್ಲ. ಅದನ್ನೆಲ್ಲ ನಾಳೆ ಮಾಡ್ಕೊಳ್ಳೋಣ. ಈಗ ಅದನ್ನು ಮಾಡ್ತಾ ಇದ್ದರೆ ಏನು ರೆಸ್ಟ್ ಏನು ತೊಗೊಳೋದು ಅಂದ್ಬಿಟ್ಟು ನಾನು ಅದೆಲ್ಲ ಏನೂ ಕೆಲಸ ಮಾಡಿಲ್ಲ. ಕಿಚನ್ ಅಂತೂ ಫುಲ್ ಮೆಸ್ ಆಗಿದೆ. ಈಗ ಅದನ್ನು ಹೋಗಿ ಮಾಡಿದ್ರೂ ಮತ್ತೆ ಕೆಲಸ ಮಾಡ್ದಂಗೆ ಅನಿಸುತ್ತೆ. ಹಾಗಾಗಿ ಅದನ್ನು ಕೂಡ ನಾನೇನು ಕ್ಲೀನ್ ಮಾಡಿಲ್ಲ, ಎಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಫುಲ್ ಡೇ ರೆಸ್ಟ್ ಇವತ್ತು ನನಗೆ. ಆಗಲೇ ತೋರಿಸ್ದಾಗೆ ಇಲ್ಲೇ ಇಟ್ಟಿದ್ದೀನಿ ಎಲ್ಲನೂ. ಗಿವ್ ಅವೇ ವಿನ್ನರ್ಸ್ದೆಲ್ಲನೂ ಡೀಟೇಲ್ಸ್ ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ಈಗ ಇದನ್ನು ಲಕ್ಕಿ ಡ್ರಾ ಮಾಡ್ತೀನಿ. ಲಕ್ಕಿ ಡ್ರಾ ಮಾಡಿ ವಿನ್ನರ್ ಯಾರು ಅಂತ ತಿಳಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ನಾನು ಮಾತಾಡೋಣ ಅಂತ ಅನಿಸ್ತು. ಯಾಕಂದರೆ ಯಾವಾಗಲೂ ನಾನು ವ್ಲಾಗ್ಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ನಿಮ್ಮ ಜೊತೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ನಿಮ್ಮ ಜೊತೆ ಏನಾದರೂ ಮಾತಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಟೈನಿ ಫುಡ್ಸ್ದು ವಿಡಿಯೋ ಶೂಟ್ ಪ್ರಾಬಬ್ಲಿ ನಾಳೆ ಶೂಟ್ ಆಗುತ್ತೆ. ಬಿಕಾಸ್ ನಾಳೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ, ಐ ಮೀನ್ ಸೆಟ್ ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಂತೂ ನನಗೆ ಯಾವಾಗ ವಿಡಿಯೋ ಶೂಟ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ವಿಡಿಯೋ ನೋಡಿದಾಗ ನಿಮಗೂ ಕೂಡ ಹಾಗೆ ಅನಿಸುತ್ತೆ. ನನ್ನ ಮತ್ತೊಂದು ಚಾನಲ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಈ ವೀಕ್ ಬರುವಂಥ ವಿಡಿಯೋ ಅಂತೂ ತುಂಬಾ ಸ್ಪೆಷಲ್ ಆಗಿರುವಂಥ ವಿಡಿಯೋ. ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ನೋಡಿದ ತಕ್ಷಣವೇ ಖುಷಿಯಾಗುತ್ತೆ, ಮತ್ತು ಅಷ್ಟು ಚೆನ್ನಾಗಿದೆ. ಸೊ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ನನಗಿಂತ ಜಾಸ್ತಿ ಪಾಪ ನನ್ನ ಹಸ್ಬೆಂಡ್ ಅವರ ಕಸಿನ್ ಅಂದರೆ ನನ್ನ ಮೈದುನ, ಅವರೇ ಜಾಸ್ತಿ ಎಫರ್ಟ್ ಹಾಕ್ತಾ ಇರೋದು. ಇನ್ನು ನಾವು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಾಗತ್ತೆ ಅಷ್ಟೇ. ಸೊ ಅದೇ ನಾವು ಮಾಡ್ಕೊಳ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನಂತೂ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ವ್ಲಾಗ್ನ ಅಥವಾ ವೀಡಿಯೋನ ಶೂಟ್ ಮಾಡ್ತೀವಿ ಅಂತ. ನಾಳೆ ಪ್ರಾಬಬ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ, ನೋಡೋಣ. ನಾಳೆ ಆಗಿದ ತಕ್ಷಣ ನಾಳೆ ಡಿಸೈಡ್ ಮಾಡ್ತೀವಿ ನಾಳೆ ಮಾಡೋದೋ ಇಲ್ವೋ ಅಂತ. ಇನ್ನೂ ಕೆಲವೊಂದೆಲ್ಲ ಬೇಕಾಗಿದೆ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ರೆಡಿ ಆಯಿತು ಅಂದರೆ ನಾಳೆ ಶೂಟ್ ಮಾಡಿಬಿಡ್ತೀನಿ ಆ ವಿಡಿಯೋನ. ನಾಳೆ ಶೂಟ್ ಮಾಡಿದ್ರೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಡಿಟ್ ಎಲ್ಲ ಮಾಡಿ ಈ ವೀಕಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ, ಪಕ್ಕ ಈ ವೀಕಲ್ಲಂತೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಇದನ್ನು ಹೇಳಬೇಕಾಗಿತ್ತು. ಸೊ ನಾನೀಗ ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ನಾನು ಲಿಂಕ್ಸ್ನಲ್ಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ 5 ಲಿಂಕ್ಸ್ ಹಾಕಿದ್ದೆ, ಅದರಲ್ಲಿ ನಂದು ಕೂಡ ಇತ್ತು. ಇನ್ ಕೇಸ್ ಯಾರಾದರೂ ತೊಗೊಳೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಆ ಲಿಂಕ್ನ ಹಾಕಿದ್ದೆ. ಬಟ್ ಅದು ಕೂಡ ಇಷ್ಟ ಆಯಿತು ಆ್ಯಂಡ್ ಚೆನ್ನಾಗಿದೆ ಅಂತ ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದರು. ಹಾಗಾಗಿ ನಾನು ಹಂಗೆ ಪ್ಲ್ಯಾನ್ ಮಾಡಿದೆ, ಸರಿ ಅದನ್ನು ನೇಲ್ ಪಾಲಿಷ್ನ ಮತ್ತೊಂದು ಆರ್ಡರ್ ಮಾಡಿಬಿಟ್ಟು ತರ್ಸೋಣ. ತರ್ಸಿದ ಮೇಲೆ ಅದನ್ನು ಕೂಡ ಗಿವ್ ಅವೇ ಆಗಿ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಇದನ್ನು ಇನ್ನೂ ನಾನು ಆರ್ಡರ್ ಮಾಡಿಲ್ಲ, purple.com ಮಾಡ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿರ್ತೀನಿ. ಆಮೇಲೆ ನಾನು ಆ ನೇಲ್ ಪಾಲಿಷ್ನ ತರಿಸ್ಬಿಟ್ಟು ಅದನ್ನು ಗಿವ್ ಅವೇ ಆಗಿ ಕೊಡ್ತೀನಿ. ಸೊ ಈಗ ನಾನು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ. ಫಸ್ಟು ನೇಲ್ ಪಾಲಿಷ್ದು ನಾನು ತುಂಬ ಜನ ನನಗೆ ಕಮೆಂಟ್ ಮಾಡಿರೋದು ಇದಕ್ಕೆ ಸ್ಟೇ ಕ್ವಿರ್ಕಿ ಸಿಸ್ಲಿನ್ 13, ಅದಕ್ಕೆ ತುಂಬ ಕಮೆಂಟ್ಸ್ ಬಂದಿತ್ತು. ಸೊ ಅದನ್ನು ಈಗ ಫಸ್ಟು ನಾನು ಲಕ್ಕಿ ಡ್ರಾ ಮಾಡ್ತೀನಿ, ಯಾರು ವಿನ್ ಆಗ್ತಾರೆ ನೋಡೋಣ. ಸೊ ಎಲ್ಲರ ನೇಮ್ಸು ಇದರಲ್ಲಿದೆ, ಯಾವುದು ನಾನು ಮಿಕ್ಸ್ ಮಾಡಿಲ್ಲ. ಒಂದು ನಿಮಿಷ. ಸೊ ಈಗ ಕುಲುಕ್ತಾ ಇದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ನೇಲ್ ಪಾಲಿಷ್ನ ವಿನ್ ಆಗಿರೋದು ಯಾರು ಅಂದರೆ ಚಂದು ಅವರು. ಸೊ ಚಂದು ಅವರೇ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅಡ್ರೆಸ್ನ ನನ್ನ ಮೇಲ್ ಐ ಡಿಗೆ ಕಳಿಸಿ. ನನ್ನ ಮೇಲ್ ಐ ಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಆ ಮೇಲ್ಗೆ ನೀವು ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿದರೆ ನಾನು ನಿಮ್ಮ ಗಿಫ್ಟನ್ನು ನಾನು ಕೊರಿಯರ್ ಮೂಲಕ ಕಳಿಸ್ತೀನಿ. ಸೊ ಚಂದು ಅವರೇ ಮತ್ತೊಂದು ಸಲ ಕಂಗ್ರ್ಯಾಟ್ಸ್. ಸೊ ಈಗ ನೆಕ್ಸ್ಟ್ ಬೇರೆ ನೇಲ್ ಪಾಲಿಷ್ದು ನೋಡೋಣ.
ಈಗಿದೆ ಸೈಡ್ಗೆ ಇಡ್ತೀನಿ. ನೆಕ್ಸ್ಟು ಹೈಯೆಸ್ಟ್ ಕಮೆಂಟ್ಸ್ ಬಂದಿರೋದು ಬೆಲ್ಲ ವಾಸ್ತೆ ಅವ್ರದ್ದು ಡ್ಯೂ ಮೀ ನೇಲ್ ಪಾಲಿಶ್ಗೆ. ಸೊ ಅದರ ಗಿವ್ ಅವೇ ವಿನ್ನರ್ ಯಾರು ಅಂತ ನೋಡೋಣ. ಸೊ ಬೆಲ್ಲ ವಾಸ್ತೆ ಡ್ಯೂ ಮೀ ನೇಲ್ ಪಾಲಿಶ್ ವಿನ್ನರ್ ಬಂದು ವೇದಶ್ರೀ ಕೆ. ಸೊ ಕಂಗ್ರ್ಯಾಚುಲೇಷನ್ ವೇದಶ್ರೀ ಅವರೇ. ನಿಮ್ಮ ಅಡ್ರೆಸ್ನ ಕೂಡ ಮೇಲ್ ಐ ಡಿನಲ್ಲಿ ಕಳಿಸಿ ನನಗೆ, ಆಗ ನಾನು ನಿಮ್ಮ ಗಿಫ್ಟನ್ನು ಕೊರಿಯರ್ ಮಾಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ನೇಲ್ ಪಾಲಿಶ್ ವಿನ್ನರ್ ಬಂದು ವೇದಶ್ರೀ ಅವರು, ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಡಿಯರ್. ಸೊ ಇದನ್ನು ಕೂಡ ಸೈಡ್ಗಿಡ್ತಾ ಇದ್ದೀನಿ. ನೆಕ್ಸ್ಟು ಹೈಯೆಸ್ಟ್ ಬಂದಿರೋದು ಸ್ಟೇ ಕ್ವಿರ್ಕಿ. ಸ್ಟೇ ಕ್ವಿರ್ಕಿ ಸೆಂಡ್ ಇನ್ ಯು ನ್ಯೂಡ್ಸ್ ಟೀಸಿನ್ ಟೀಸಿನ್ ಟೀಸಿಂಗ್ ಟೂ ಅಂತ. ಸೊ ಅದನ್ನು ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಸೊ ಅದರ ವಿನ್ನರ್ ಬಂದು ಭೂಮಿಕಾ ಬಿ ಅವರು. ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಅವರೇ. ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸ್ಟೇ ಕ್ವಿರ್ಕಿ ಟೀಸಿನ್ ಟೂ ಆ ನೇಲ್ ಪಾಲಿಶ್ನ ಗೆದ್ದಿದ್ದು ಭೂಮಿಕಾ ಬಿ ಅವರು. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅಡ್ರೆಸ್ನ ನನ್ನ ಮೇಲ್ ಐ ಡಿಗೆ ಕಳಿಸಿ, ನಾನು ಗಿಫ್ಟನ್ನು ಕೊರಿಯರ್ ಮಾಡ್ತೀನಿ. ನೆಕ್ಸ್ಟ್ ನೇಲ್ ಪಾಲಿಶ್ ಬಂದು ಸ್ಟೇ ಕ್ವಿರ್ಕಿ ಟ್ರೆಂಡ್ ಇನ್ 8. ಸೊ ಇದಕ್ಕೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದರು ಅವ್ರಿಗೆ ಇಷ್ಟ ಆಗಿದೆ ಅಂತ. ಇದನ್ನು ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಇದನ್ನು ಗೆದ್ದಿರೋರು ಸೌಮ್ಯ ಗೌಡ ಅವರು. ಸೊ ಸ್ಟೇ ಕ್ವಿರ್ಕಿ ಟ್ರೆಂಡ್ ಇನ್ 8 ನೇಲ್ ಪಾಲಿಶ್ ಗೆದ್ದಿರೋದು ಸೌಮ್ಯ ಗೌಡ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಸೌಮ್ಯ ಅವರೇ. ನಿಮ್ಮ ಅಡ್ರೆಸ್ನ ಕೂಡ ನನಗೆ ಮೇಲ್ ಐ ಡಿನಲ್ಲಿ ಕಳಿಸಿ, ನಾನು ನಿಮಗೆ ಗಿಫ್ಟನ್ನು ಕೊರಿಯರ್ ಮಾಡ್ತೀನಿ. ಆ್ಯಂಡ್ ಫೈನಲ್ ನೇಲ್ ಪಾಲಿಶ್ ಯಾರು ಗೆದ್ದಿದ್ದಾರೆ ಅಂತ ಈಗ ನೋಡೋಣ. ಸೊ ಲಾಸ್ಟು ನೇಲ್ ಪಾಲಿಶ್ ಬಂದು ಸ್ಟೇ ಕ್ವಿರ್ಕಿ ಬ್ಲಫಿನ್ 17. ಸೊ ಇದನ್ನು ಯಾರು ಗೆದ್ದಿದ್ದಾರೆ ಅಂತ ನೋಡೋಣ. ಸೊ ಈ ನೇಲ್ ಪಾಲಿಶ್ನ ಗೆದ್ದಿರೋರು ಅನು ಅನು ಅವರು. ಇವರು ಐ ಡಿಯನ್ನಲ್ಲಿ ಯಾವ ಥರ ನೇಮ್ಸ್ ಇದೆಯೋ ಅದೇ ಥರ ನಾನು ಬರ್ತಿದ್ದೀನಿ, ಯಾಕಂದರೆ ಒಂದೇ ನೇಮ್ ಇರೋರು ತುಂಬ ಜನ ಇರ್ತಾರೆ ಕಮೆಂಟ್ಸ್ ಮಾಡೋದ್ರಲ್ಲಿ, ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ ಐ ಡಿನಲ್ಲಿ ಏನಿರುತ್ತೋ ಅದನ್ನೇ ಹಾಕಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅನು ಅವರೇ. ನಿಮ್ಮ ಅಡ್ರೆಸ್ನ ಕೂಡ ನನಗೆ ಮೇಲ್ನಲ್ಲಿ ಕಳಿಸಿ, ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ನೇಲ್ ಪಾಲಿಶ್ನ ಗೆದ್ದಿರೋದು ಅನು ಅವರು. ಸೊ ಮತ್ತೊಂದು ಸಲ ಕಂಗ್ರ್ಯಾಚುಲೇಷನ್ಸ್. ಸೊ ನೋಡಿದ್ರಲ್ಲ ಗಿವ್ ಅವೇನಲ್ಲಿ ಯಾರ್ಯಾರು ಗೆದ್ದರು ಅಂತ. ಯಾರ್ಯಾರು ಗೆಲ್ಲಿಲ್ವೋ ಅವ್ರು ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ, ಯಾಕಂದರೆ ಈ ವೀಕಲ್ಲಿ ನಾನು ಇನ್ನೂ ಒಂದು ಸಲ ಗಿವ್ ಅವೇನ ಕಂಡಕ್ಟ್ ಮಾಡ್ತಾಯಿದ್ದೀನಿ, ಬಟ್ ಅದರಲ್ಲಿ ಸ್ವಲ್ಪ ಬೇರೆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಗೆಲ್ಬೋದು. ಇದೇ ಥರನೇ ನಾನು ತೋರಿಸೋವಂಥ ಪ್ರಾಡಕ್ಟ್ಸ್ನಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಕಮೆಂಟ್ ಮಾಡಬೇಕಾಗತ್ತೆ ಅಷ್ಟೇ. ಅದನ್ನು ನೋಡಿ ನಾನು ಸೆಗ್ರಿಗೇಟ್ ಮಾಡಿ ಇದೇ ಥರನೇ ಲಕ್ಕಿ ಡ್ರಾನಲ್ಲಿ ನಾನು ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ಸೊ ಈ ಸಲ ನಾನು ತೋರಿಸಿದ್ದೀನಿ ನಿಮಗೆ ಯಾವ ಥರ ನಾನು ಲಕ್ಕಿ ಡ್ರಾ ಮಾಡ್ತೀನಿ ಏನು ಅಂತ. ಎಲ್ಲನೂ ನಾನು ಸೆಗ್ರಿಗೇಟ್ ಮಾಡಿಟ್ಟೆ ಒಳಗಡೆ, ಅದು ಪೇಪರ್ ನಾನು ಬರ್ತಿದ್ದು.
ಸೊ ಆದಷ್ಟು ನಾನು ಈ ಥರ ಲಕ್ಕಿ ಡ್ರಾನಲ್ಲೇ ಗಿಫ್ಟನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಗ ಯಾರಿಗೂ ನಾನು ಪಾರ್ಶಾಲಿಟಿ ಅಥವಾ ಏನಾದರೂ ಮಾಡ್ದಂಗೆ ಅನ್ಸಲ್ಲ, ನನಗೂ ಒಂದು ಸಮಾಧಾನ ಇರುತ್ತೆ. ಹಾಗಾಗಿ ಈ ಸಲ ಎಲ್ಲ ನಿಮ್ಮ ಮುಂದೆನೇ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ಗೂ ಕೂಡ ನಾನು ಇದೇ ಥರನೇ ಮಾಡೋದು, ಬಟ್ ಅದನ್ನು ನಾನು ಮತ್ತೆ ಮತ್ತೆ ವ್ಲಾಗ್ಸ್ನಲ್ಲಿ ತೋರಿಸಲ್ಲ. ಸೊ ಎಲ್ಲ ವಿನ್ನರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ವಿನ್ ಆಗಿಲ್ವೋ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ನಾನು ಮತ್ತೊಂದು ಗಿವ್ ಅವೇ ಕಾಂಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಈ ವೀಕಲ್ಲೇ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನೀವು ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡಬೇಕಾಗತ್ತೆ ಅಷ್ಟೇ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋನಲ್ಲಿ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡಲ್ಲ. ಇವತ್ತು ನಾನು ಫ್ರೀ ಇದ್ದಿದ್ದರಿಂದ ಈ ವಿಡಿಯೋನಲ್ಲಿ ನಾನು ಅನೌನ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬಿಡ್ತೀನಿ ಯಾರು ವಿನ್ನರ್ಸ್ ಏನು ಅಂತ. ಹೀಗೆ ನಾನು ಇನ್ನು ಮುಂದೆ ಗಿವ್ ಅವೇಸ್ನ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ಒಂದೊಂದು ಪ್ರಾಡಕ್ಟ್ಸ್ನ ಮಾಡ್ತೀನಿ. ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಏನು ಅಂತ ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ನೋಡಬೇಕು, ಅದನ್ನೆಲ್ಲ ನೀವು ಪಡ್ಕೊಳ್ಬೇಕು ಗಿವ್ ಅವೇ ಗಿಫ್ಟ್ ಆಗಿ ಅಂತ ಇತ್ತು ಅಂದರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಸಬ್ಸ್ಕ್ರೈಬ್ ಮಾತ್ರ ಅಲ್ಲ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂದರೆ ನಾನು ಯಾವುದೇ ರೀತಿಯಾದ ವ್ಲಾಗ್ಸ್ ಆಗಲಿ ಅಥವಾ ಕಮ್ಯುನಿಟಿ ಪೋಸ್ಟ್ ಆಗಲಿ ಅದು ನಿಮಗೆ ನೋಟಿಫಿಕೇಷನ್ ಆಗಿ ಬರಬೇಕು ಅಂದರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಅದ್ರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ನನ್ನ ಯಾವುದೇ ನೋಟಿಫಿಕೇಷನ್ಸ್ ನಿಮಗೆ ಬರಲ್ಲ, ಆಗ ನೀವು ಗಿಫ್ಟ್ ಗೆದ್ದಿದ್ರೂ ಕೂಡ ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತೇ ನಾವು ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದು ಈ ವ್ಲಾಗ್ ತುಂಬಾ ಸಿಂಪಲ್ ಆಗಿರುತ್ತೆ, ಇದರಲ್ಲಿ ಏನೂ ಹೆಚ್ಚಾಗಿರಲಿಲ್ಲ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ನಿಮಗೆ ಗೊತ್ತೇನು ಮಾಡಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್. ಹಲೋ ಎವ್ರಿವನ್, ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ಸ್ ಇದೆಯಾ? ಹಾಗಾದರೆ ಈಗಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಯೂಸ್ ಮಾಡಿಕೊಂಡು ಮೀಶೋ ಆ್ಯಪನ್ನು ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ರೀಸೆಲಿಂಗ್ ಬಿಸ್ನೆಸ್ನ ಮಾಡಿದ್ರೆ ನಿಮಗೆ ತಿಂಗಳಿಗೆ 25,000 ಅರ್ನಿಂಗ್ಸ್ ಬರುತ್ತೆ. ಜೊತೆಲಿ ಮೀಶೋ ಅವ್ರ ಕಡೆಯಿಂದ 6,000 ರುಪೀಸ್ ಬೋನಸ್ ಆಗಿ ಕೂಡ ನಿಮಗೆ ಸಿಗುತ್ತೆ. ಯಾವ ಥರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಲಿಸ್ಟ್ ಆಫ್ ಕ್ಯಾಟಗರೀಸ್ ಸಿಗುತ್ತೆ. ಆ ಕ್ಯಾಟಗರೀಸ್ನಲ್ಲಿ ನಿಮ್ಗೆ ಇಷ್ಟ ಆಗಿದ್ದೋ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗಿದ್ದೋ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿಕೊಂಡು ವಾಟ್ಸಪ್ಪು ಅಥವಾ ಫೇಸ್ಬುಕ್ನಲ್ಲೂ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿದಾಗ ಆ ಪ್ರಾಡಕ್ಟ್ ಲಿಂಕ್ ಕೂಡ ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಅವರು ಆರ್ಡರನ್ನು ಪ್ಲೇಸ್ ಮಾಡಿದರೆ ನಿಮಗೆ ಕಮಿಷನ್ ಸಿಗುತ್ತೆ, ಅಥವಾ ಅವ್ರ ಬದಲಾಗಿ ನೀವು ಆರ್ಡರ್ನ ಪ್ಲೇಸ್ ಮಾಡಿದಾಗ ನಿಮಗೆ ಕಮಿಷನ್ ಎಂಟರ್ ಮಾಡುವಂಥ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮಗೆ ಎಷ್ಟು ಕಮಿಷನ್ ಬೇಕೋ ಅಷ್ಟು ಕಮಿಷನ್ನ ಎಂಟರ್ ಮಾಡ್ಬೋದು. ಅದರ ಜೊತೆಯಲ್ಲಿ ಅವ್ರ ಅಡ್ರೆಸ್ನ ಕೊಟ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಕೂಡ ಚೂಸ್ ಮಾಡ್ಕೊಳ್ಬೋದು. ಸೊ ಅದರಿಂದ ಅವರು ಪ್ರಾಡಕ್ಟ್ನ ತೊಗೊಂಡು ದುಡ್ಡು ಕೊಡ್ಬೋದು. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ 7 ಡೇಸ್ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ. ಸೊ ಆರಾಮಾಗಿ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡು ದುಡ್ಡನ್ನು ವಾಪಸ್ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಈಗ ಕಮಿಷನ್ ಅಮೌಂಟ್ ಅಂತ ಹೇಳಿದೆ ಅಲ್ವಾ, ಮೀಶೋ ಅಕೌಂಟ್ನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದನ್ನು ಅವರು ಎವ್ರಿ ಮಂತ್ ಆಫ್ 10th, 20th and 30th ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಈಗಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರೀಸೆಲ್ಲಿಂಗ್ ಬಿಸ್ನೆಸ್ನ ಮಾಡಿ ಅರ್ನಿಂಗ್ಸ್ನ ಪಡ್ಕೊಳ್ಳಿ.